Hi guys, welcome back to my channel. Nan hesru Soni. So ivattina video alli DIY annu kaliyona ond simple ada DIY. Idu nanna sandal, old sandal. Idakondu around 10 years agirbodu. So tumba halagide. Idannu reuse madona naavu. Idakondu reface koduva. Idu one of my favorites. Adakke bisadlikke manas irlila. So come, let us upcycle this old sandal. Okay, the first step is sandal annu chanagi clean maadi cloth alli dhoolu enadu idre chanagi adannu clean maadi adnantara idakke bekaagu samagrigalu pearls galu swalpa dodda size alli iruva pearls galannu tegolbeku small size kuda bartide idralli very small ಇದು ವೆರಿ ಸ್ಮಾಲ್ ತುಂಬ ಟೈಮ್ ತಾಗ್ತದೆ ಇಂಥ ಪರ್ಲ್ಸ್ ಯೂಸ್ ಮಾಡಲಿಕ್ಕೆ ಸೊ ನಾನು ಎರಡೂ ಪರ್ಲ್ಸ್ಗಳನ್ನು ತಂದಿದ್ದೆ ಆ್ಯಕ್ಚುಲಿ ಈ ದೊಡ್ಡ ಪರ್ಲ್ಸ್ ಯೂಸ್ ಮಾಡಿ ಬಿಕಾಸ್ ಇದರಿಂದ ಕೆಲಸ ಬೇಗ ಫಿನಿಶ್ ಮಾಡ್ಬೋದು ಗ್ಲೂ ಯೂಸ್ ಮಾಡಿ ಸ್ಟ್ರಾಂಗ್ ಗ್ಲೂ ಅನ್ನು ಯೂಸ್ ಮಾಡಿ ಪರ್ಲ್ಸ್ ಅದಕ್ಕೆ ಶೂಸ್ಗೆ ಅಂಟಬೇಕು ಸೊ ಅಂಥ ಗ್ಲೂ ಅನ್ನು ಯೂಸ್ ಮಾಡಿ ಈ ಸ್ಯಾಂಡಲ್ನ ಮೇಲೆ ಇದನ್ನು ನಾನು ಸ್ಟಿಕ್ ಮಾಡಿಟ್ಟಿದ್ದೆ ಬೇರೆ ಒಂದು ಡಿ ಐ ಮಾಡಲಿಕ್ಕೆ ಸೊ ಅದು ಇಷ್ಟ ಆಗಲಿಲ್ಲ ನನಗೆ ಸೊ ಅದನ್ನು ರಿಮೂವ್ ಮಾಡಿದೆ ಈ ಸ್ಯಾಂಡಲ್ ಹೀಗೇ ಇತ್ತು ಸೊ ರಿಮೂವ್ ಮಾಡುವಾಗ ಇದು ಸ್ಕಿನ್ ಎಲ್ಲ ಹೋಯಿತು ಅದರದ್ದು ಸೊ ಇದನ್ನು ಸ್ವಲ್ಪ ಕ್ಲೀನ್ ಮಾಡುವ ಓಕೆ ಕ್ಲೀನ್ ಮಾಡಿ ಆಯಿತು ಈಗ ಫಸ್ಟ್ ಥಿಂಗ್ ಏನಂದರೆ ನೀವು ಯಾವ ಥರದಲ್ಲಿ ಪರ್ಲ್ಸನ್ನು ಇಡಲಿಕ್ಕೆ ಇಷ್ಟಪಡ್ತೀರಿ ಇದರ ಮೇಲೆ ಅದನ್ನು ಮೊದಲೇ ಡಿಸೈಡ್ ಮಾಡಿ ಬಿಕಾಸ್ ಒಮ್ಮೆ ನೀವು ಸ್ಟಿಕ್ ಮಾಡಿದ ನಂತರ ಪರ್ಲ್ಸನ್ನು ಗಡಿಗಡಿ ನೀವು ರಿಮೂವ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ಅದು ಗಮ್ಮಲ್ಲಿ ಸ್ಟಿಕ್ ಆಗಿರ್ತದೆ ಆದ ಕಾರಣ ಸ್ಟಿಕ್ ಮಾಡುವ ಮೊದಲೇ ನಿಮಗೆ ಯಾವ ಥರದ ಡಿಸೈನ್ ಬೇಕು ಬೇಕಾದರೆ ಮಾರ್ಕ್ ಮಾಡಿಕೊಳ್ಳಿ ಸ್ಟ್ರೇಟ್ ಬೇಕಾದರೆ ಯಾ ಸ್ಲ್ಯಾಂಟ್ ಬೇಕಾ ನೀವು ಮೊದಲೇ ಮಾರ್ಕ್ ಮಾಡಿ ಅದೇ ಮಾರ್ಕ್ ಪ್ರಕಾರ ಸಹ ಹಾಕ್ಬೋದು ಇಲ್ಲ ಅಂದರೆ ಜಸ್ಟ್ ರ್ಯಾಂಡಮ್ಲಿ ಹೇಗೆ ನಿಮಗೆ ಇಷ್ಟ ಇದೆಯೋ ಆ ಥರ ಹಾಕ್ಬೋದು ಯಾಕೆ ನಾನು ಮಾರ್ಕ್ ಮಾಡಲಿಕ್ಕೆ ಹೇಳ್ತೇನೆಂದರೆ ಇದರ ಇನ್ನೊಂದು ಪೇರನ್ನು ನಾನು ಆಲ್ರೆಡಿ ಫಿನಿಶ್ ಮಾಡಿದೆ ಆದರೆ ಅದು ಫಿನಿಶ್ ಮಾಡುವಾಗ ಲೈನ್ಸ್ ಕರೆಕ್ಟಾಗಿ ಬರಲಿಲ್ಲ ಸ್ವಲ್ಪ ಆಚೆ ಈಚೆ ಆಗಿದೆ ಬಿಕಾಸ್ ನಾನು ಮೊದಲೇ ಮೆಷರ್ಮೆಂಟ್ ತಗೊಂಡಿರಲಿಲ್ಲ ಹೇಗೆ ನಾನು ಅಂಟಿಸಬೇಕು ಅಂತ ಜಸ್ಟ್ ರ್ಯಾಂಡಮ್ಲಿ ನಾನು ಸ್ಟಿಕ್ ಮಾಡ್ತಾ ಬಂದೆ ಸೊ ಅದು ಅಷ್ಟೊಂದು ಕ್ಲಿಯರಾಗಿ ಬರಲಿಲ್ಲ ಸೊ ನಿಮಗೆ ಪರ್ಫೆಕ್ಟಾಗಿ ಕ್ಲಿಯರಾಗಿ ಬರಬೇಕಾದ್ರೆ ನೀವು ಮೊದಲೇ ಪ್ಲ್ಯಾನ್ ಮಾಡಿ ಮೊದಲೇ ಮಾರ್ಕಿಂಗ್ ಮಾಡಿ ಅದರ ಅಕಾರ್ಡಿಂಗ್ ನೀವು ಸ್ಟಿಕ್ ಮಾಡಿ ನೆನಪಿಟ್ಕೊಳ್ಳಿ ಸ್ಟಿಕ್ ಮಾಡಿದ ನಂತರ ಗಡಿಗಡಿ ಇದನ್ನು ರಿಮೂವ್ ಮಾಡಲಿಕ್ಕೆ ಆಗೋದಿಲ್ಲ ರಿಮೂವ್ ಮಾಡ್ಬೋದು ಆದರೆ ಅದು ಡ್ಯಾಮೇಜ್ ಆಗ್ತದೆ ಸೊ ಬೆಟರ್ ನೀವು ಫಸ್ಟ್ ಟೈಮ್ ಸ್ಟಿಕ್ ಮಾಡುವಾಗಲೇ ಸರಿಯಾಗಿ ಗ್ಲೂ ಹಾಕಿ ಚೆನ್ನಾಗಿ ಮಾಡಿ ನೋಡಿ ಒಂದು ಲೈನ್ ಆಯಿತು ಇದು ಇಮಿಡಿಯೇಟ್ ಡ್ರೈ ಆಗೋದಿಲ್ಲ ಸ್ವಲ್ಪ ಟೈಮ್ ತಾಗ್ತದೆ ಆದರೆ ಪರವಾಗಿಲ್ಲ ನೀವು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು ಅದು ಡ್ರೈ ಆಗ್ತಾ ಬರುತ್ತೆ ಇಲ್ಲಿ ನೋಡಿ ಎರಡು ಲೈನ್ಸ್ ಆಯಿತು ಎಷ್ಟು ಚೆನ್ನಾಗಿ ಈಗಲೇ ಕಾಣ್ತಾ ಇದೆ ಇದು
ಇಲ್ಲಿ ಸ್ಮಾಲ್ ಪರ್ಲ್ಸನ್ನು ಹಾಕಿದ್ದೇನೆ ಫಸ್ಟ್. ಸ್ಮಾಲ್ ಪರ್ಲ್ಸ್ ಅಂಟಿಸಿದ್ದೇನೆ. ಇದರ ಮೇಲೆ ಈಗ ಇಂಥ ದೊಡ್ಡ ಪರ್ಲ್ಸನ್ನು ಅಂಟಿಸ್ಕೊಂಡು ಬರೋಣ. ನೋಡಿ, ದೊಡ್ಡ ಪರ್ಲನ್ನು ಆಲ್ರೆಡಿ ಅಂಟಿಸಿ ಆಯಿತು ಹೀಲ್ಸಿನ ಮೇಲೆ. ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಸೈಡಲ್ಲಿ ಕೂಡ ಫಿನಿಶ್ ಮಾಡಿ ಆಯಿತು. ಇದು ಕಂಪ್ಲೀಟಾಗಿ ಫಿನಿಶ್ ಆಗಿದೆ. ಇದು ಫೈನಲ್ ಲುಕ್ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ತ್ರೀ ಡೇಸ್ನ ನಂತರ ಸ್ಯಾಂಡಲ್ ಕಂಪ್ಲೀಟಾಗಿ ಫಿನಿಶ್ ಮಾಡಿದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೊ ಬನ್ನಿ, ಇದನ್ನು ವೇರ್ ಮಾಡಿ ನೋಡುವ. ಈ ಸ್ಯಾಂಡಲ್ ರೆಡಿ ಮಾಡಲಿಕ್ಕೆ ಒಂದು 200-300 ರೂಪಾಯಿ ತನಕ ಮಾತ್ರ ಖರ್ಚಾಗ್ತದೆ ಈ ಪರ್ಲ್ಸ್ಗೆ ಆರ್ ಗ್ಲೂ ಗಮ್ ತಗೊಳ್ಳಿಕ್ಕೆ. ಸೊ 200-300 ರೂಪಾಯಿವರೆಗೆ ಮಾತ್ರ ಸ್ಪೆಂಡ್ ಆಗುತ್ತೆ. ನೀವೇ ನೋಡಿದ್ರಲ್ಲ ವೇರ್ ಮಾಡಿದಾಗ ಹೇಗೆ ಕಾಣ್ತದಂತ. ಓಕೆ, ಈ ವಿಡಿಯೋ ಲೈಕ್ ಆದಲ್ಲಿ ಕಾಮೆಂಟ್ ಶೇರ್ ಲೈಕ್ ಮಾಡಿ. ಮಚ್ ಲವ್.